ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಚಿನ್ನಕೋಟೆ ಗ್ರಾಮದ ಯೋಧ ಮಂಜುನಾಥ್ ಅವರಿಗೆ ಕುರುಬರ ಸಂಘ ಹಾಗೂ ರೋಟರಿ ಕ್ಲಬ್ ವತಿಯಿಂದ ರೈಲ್ವೆ ನಿಲ್ದಾಣದಲ್ಲಿ ಸ್ವಾಗತ ಕೋರಿ ಸನ್ಮಾನವನ್ನು ಮಾಡಲಾಯಿತು। ಈ ವೇಳೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ಎಲ್ ರಾಮಕೃಷ್ಣ ಮಾತನಾಡಿ ಯೋಧನಾಗಿ ಮಂಜುನಾಥ ದೇಶ ಸೇವೆಯನ್ನ ಮಾಡಿ ಅಸ್ಸಾಮಿನಿಂದ ಬಂದಿದ್ದಾರೆ। ಬಹಳಷ್ಟು ಯುವಕರಿಗೆ ಯೋಧನಾಗಿ ದೇಶ ಸೇವೆಯನ್ನು ಮಾಡಲು ಆಸೆ ಇದ್ದರೂ ಸಹ ಎಲ್ಲರಿಗೂ ಅವಕಾಶ ಸಿಗುವುದಿಲ್ಲ। ದೇಶ ಸೇವೆಯನ್ನು ಮಾಡಿ ಬಂದ ಯೋಧನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಅವರಿಗೆ ಸನ್ಮಾನ ಮಾಡುವುದು ಸಹ ನಮ್ಮ ಪುಣ್ಯ। ದೇಶ ಸೇವೆ ಮಾಡಲು ನಮಗೆ ಸಾಧ್ಯವಾಗಲಿಲ್ಲವಾದರೂ ಸಮಾಜದಲ್ಲಿ ಇರುವ ಸಣ್ಣ ಸಣ್ಣ ತೊಡಕುಗಳನ್ನು ಹೋಗಲಾಡಿಸುವಂತ ಉತ್ತಮ ಕೆಲಸವನ್ನು ಎಲ್ಲರೊಟ್ಟಿಗೆ ಸೇರಿ ಮಾಡಿಕೊಂಡು ದೇಶ ಕಟ್ಟುವಂತ ಕೆಲಸ ಮಾಡಲು ಸಾಧ್ಯ ಎಂದರು। ನಿವೃತ್ತ ಹೊಂದಿ ಚಿನ್ನಕೋಟೆ ಯುವಕರಾದಂತ ಮಂಜುನಾಥ್ ಎಂಬುವರು ಜಮ್ಮು ಕಾಶ್ಮೀರದಿಂದ ಈಗ ತಾನೇ ಆಗಮಿಸಿದ್ದಾರೆ। ಅಸ್ಸಾಂ ಏನು ಬಂಗಾರಪಟ್ಟ ತಾಲೂಕಿನ ಎಲ್ಲ ಯುವಕರು ಜನಸೇವೆ ಮಾಡಬೇಕು ದೇಶ ಸೇವೆ ಮಾಡಬೇಕು ಅಂತ ದೇಶಾಭಿಮಾನ ಇರುವಂತ ಯುವಕರೆಲ್ಲ ಸೇರಿ ಇವತ್ತು ಅವರನ್ನ ಸ್ವಾಗತ ಬಯಸುತ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ। ಹಾಗೆ ರೋಟರಿ ಕ್ಲಬ್ ಇಂದ ಮತ್ತೆ ನಮ್ಮ ಕುರುಬ ಸಮುದಾಯದಿಂದ ಕೂಡ ನೀವು ಇವತ್ತು ಸನ್ಮಾನ ಮಾಡಿ ಸತ್ಕಾರ ಮಾಡಿದ್ದಿ। ಹಾಗೆ ಇವರಿಗೆ ಭಗವಂತ ಆಯುಸ್ಸು ಆರೋಗ್ಯ ನೆಮ್ಮದಿ ಶಾಂತಿಯನ್ನು ನೀಡಲಿ। ನಾವು ಅದೇ ರೀತಿಯಲ್ಲಿ ನಾವು ದೇಶ ಸೇವೆ ಮಾಡಕ್ಕೆ ಆಗದೇ ಇದ್ರೂ ಕೂಡ ಅಷ್ಟು ದೂರ ಹೋಗಿ ಇಲ್ಲಿ ಸಮಾಜದಲ್ಲಿ ಆಗುವಂತ ಸಣ್ಣ ಸಣ್ಣ ತೊಡಕುಗಳನ್ನು ತೊಲಗಿಸಿ ನಾವು ಕೂಡ ಅವ್ರ ಜೊತೆ ಸೇರಿ ಸಮಾಜ ಸೇವೆಯನ್ನ ಎಲ್ಲರೂ ಒಟ್ಟಾಗಿ ಮಾಡಿದ್ರೆ ಸಮಾಜ ಉತ್ತಮ ಸಮಾಜವನ್ನ ಕಟ್ಟಕ್ಕೆ ಸಾಧ್ಯ ಆಗುತ್ತೆ ದೇಶ ರಕ್ಷಣೆ ಮಾಡಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತೆ। ಎರಡು ಮಾತನ್ನು ಮುಗಿಸುತ್ತೇನೆ।